ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ಗೆ ಟೆಲಿಗ್ರಾಮ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಯಾವ ರೀತಿ ಲಿಂಕ್ ಕೊಡಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಮೊದಲು ನೀವು ಕ್ರೋಮ್ಗೋಗಿ ಸರ್ಚ್ ಬಾರ್ ಮೇಲೆ youtube.com ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆಗ ನಿಮಗೆ ರೈಟ್ ಸೈಡು 3 ಡಾಟ್ಸ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲಕ್ಕೆ ಎತ್ತಿದ್ರೆ ಕೆಳಗಡೆ ಡೆಸ್ಕ್ಟಾಪ್ ಅಂತ ಆಪ್ಷನ್ ಬರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಲೆಫ್ಟ್ ಸೈಡು 3 ಗೆರೆ ಬರುತ್ತೆ, ಅದ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಆ ಕೆಲವು ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಅಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ, ಅದ ಮೇಲೆ ಕ್ಲಿಕ್ ಮಾಡಿದ್ರ ಮತ್ತೆ ನಿಮಗೆ ಈ ರೀತಿ ಬರುತ್ತೆ, ನಿಮ್ಮ ಚಾನಲ್ಲು ಚಾನಲ್ ಹೆಸರು ಬರುತ್ತೆ. ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಟೈಡ್ ನಿಮ್ಮ ಚಾನಲ್ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿರುತ್ತೆ. ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತ ಇರುತ್ತೆ, ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಈ ರೀತಿ ಮೇಲೆ 3 ಆಪ್ಷನ್ ಇದೆಯಲ್ಲ, ಅಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಈ ರೀತಿ ಬರುತ್ತೆ. ಲಿಂಕ್ ಅಂತಿರುತ್ತೆ, ಅಲ್ಲಿ ನಿಮ್ಗೆ ಯಾವ ಲಿಂಕ್ ಬೇಕೋ ಅಲ್ಲಿ ಆ್ಯಡ್ ಮಾಡ್ಕೊಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್. ಈಗ ನಾನು ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕ್ತಾಯಿದ್ದೀನಿ, ಅಲ್ಲಿ ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡಬೇಕು, ಪಕ್ಕದಲ್ಲಿ URL ಅಂತ ಇರುತ್ತಲ್ಲ ಆ ಇನ್ಸ್ಟಾಗ್ರಾಮ್ ಪೇಸ್ಟ್ ಮಾಡಬೇಕು, ಅಂದರೆ ಲಿಂಕನ್ನು ಪೇಸ್ಟ್ ಮಾಡಬೇಕು. ಮತ್ತು ಅದನ್ನು ಪಬ್ಲಿಷ್ ಮಾಡಿದೆ, ಪಬ್ಲಿಷ್ ಮಾಡಿದ್ಮೇಲೆ ವ್ಯೂ ಚಾನಲ್ ಅಂತ ಬರುತ್ತೆ, ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಫ್ರೆಂಡ್. ಮತ್ತು ನಿಮ್ಮ ಯೂಟ್ಯೂಬ್ ಹೋಮ್ ಪೇಜ್ ಬರುತ್ತೆ ನಿಮ್ಮ ಚಾನಲ್ದು, ಅಲ್ಲಿ ಅಬೌಟ್ಗೆ ಹೋದರೆ ನೀವು ಯಾವ್ದು ಲಿಂಕ್ ಕೊಟ್ಟಿದ್ರೋ ಅಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದೆ ನೋಡಿ, ಇನ್ಸ್ಟಾಗ್ರಾಮ್ ಕೊಟ್ಟಿದ್ದೀನಿ, ಇನ್ಸ್ಟಾಗ್ರಾಮ್ ಸಿಂಬಲ್ ಇದು ತೋರಿಸ್ತಾ ಇದೆ. ನಮ್ಮ ಮತ್ತೆ ಟೆಲಿಗ್ರಾಮ್ ಕೊಟ್ಟೆ ಸೇಮ್ ಆ್ಯಸ್ ಇಟ್ ಇಸ್ ಹೆಂಗೋ ಹಂಗೆ ಟೆಲಿಗ್ರಾಮ್ ಲಿಂಕು ಬಂದಿದೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.